ನನ್ನ ಐದನೇ ಚಿತ್ರ ವಿಮುಕ್ತಿ. ಎಲ್ಲರೂ ಕೇಳ್ತಾರೆ ನನ್ನನ್ನ, ನಿಮ್ಮ ಚಿತ್ರಗಳಿಗೆ ಕಥಾವಸ್ತು ಎಲ್ಲಿ ಸಿಗುತ್ತೆ ಅಂತ. ಮುನ್ನುಡಿ ಒಂದು ಸಾಹಿತ್ಯ ಕೃತಿಯನ್ನು ಆಧರಿಸಿದ್ದು, ಅತಿಥಿ ಒಂದು ಘಟನೆ, ಅಂದರೆ ಘಟನೆಯ ಹಿನ್ನೆಲೆಯಲ್ಲಿ ನನ್ನ ಪ್ರತಿಕ್ರಿಯೆ, ಬೇರು ಯಾವುದೋ ಒಂದು ಘಟನೆಯನ್ನು ಆಧರಿಸಿ ಚಿತ್ರಕಥೆ ಮಾಡಿದ್ದು. ತುತ್ತೂರಿ ಕೂಡ ಹಾಗೇ, ಆ ಪಾಠಕ್ಕಷ್ಟೇ ಇಲ್ಲ, ಆಟಕ್ಕೂ ಅಷ್ಟೇ ಮಹತ್ವವನ್ನು ಕೊಡಬೇಕು ಅನ್ನೋದನ್ನು ಹೇಳಿಕೊಟ್ಟದ್ದು ತುತ್ತೂರಿ. ನನಗೆ ಚಿತ್ರ ಮತ್ತು ಐದನೇ ಚಿತ್ರ ಅಂತ ಮಾಡೋಕ್ಕೆ ಹೊರಟಾಗ ಒಂದು ದಿವಸ ಪತ್ರಿಕೆ ಓದ್ತಾ ಇದ್ದೆ ನಾನು, ಅದು ಕನ್ನಡಪ್ರಭ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು, ನೀವಿಲ್ಲಿ 15 ದಿನದಲ್ಲಿ ಸಾಯಬೇಕು ಇಲ್ಲವೇ ಜಾಗ ಖಾಲಿ ಮಾಡಬೇಕು ಅಂತ. ಆ ವರದಿ ಓದಿದ ತಕ್ಷಣ ನನಗೆ ಇದರಲ್ಲಿ ಸಿನಿಮಾ ವಸ್ತು ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಿರ್ಮಾಣವಾದದ್ದು ವಿಮುಕ್ತಿ. ಅದು ಕಾಶಿಯಲ್ಲಿ ಇದ್ದಂತಹ ಮುಕ್ತಿ ಭವನದ ಕುರಿತಾದಂತಹ ಒಂದು ವರದಿ. ಅಲ್ಲಿ ಸಾಯೋದಕ್ಕೂ ಸ್ಥಳಾವಕಾಶ ಮಾಡಿಕೊಡ್ತಾರೆ, ಆದರೆ ಆ ವ್ಯಕ್ತಿ 15 ದಿವಸದಲ್ಲಿ ಸಾಯಬೇಕು, ಅಕಸ್ಮಾತ್ ಅವನು ಸಾಯದೆ ಇದ್ದರೆ ಆ ಜಾಗ ಖಾಲಿ ಮಾಡಬೇಕು ಅನ್ನೋ ಅದರ ಹಿನ್ನೆಲೆ ಇದ್ದಂಥ ವರದಿ. ಅಲ್ಲಿ ಸತ್ರ ಮೋಕ್ಷ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. It's the city of Lord Shiva, Lord Vishwanath. And we believe that he is the God who provides us bhukti and mukti, happiness in this world and liberation. He has given, you know, this boon to the citizens of Kashi and the Indians also and the mankind at large, that whosoever comes and lives here and who is fortunate to die on the land of Kashi gets salvation. It gets merged with Lord Shiva and gets free from the rebirth and cycle of life. ನಾನು ಆ ವಸ್ತುವನ್ನು ಇಟ್ಕೊಂಡು ಚಿತ್ರಕಥೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ಅಲ್ಲಿಂದ ಕಾಶಿಗೂ ಹೋಗಿ ಬಂದೆ ನಾನು, ಆ ಜಾಗ ನೋಡಿಕೊಂಡು ಎಲ್ಲ ಬಂದೆ. ಅಷ್ಟೇ ಸಾಕಾಗಲ್ಲ ಅಂತ ಅನ್ನಿಸ್ತು ನಮಗೆ, ಬಹುಶಃ ಅದನ್ನೇ ಇಟ್ಕೊಂಡು ಒಂದು ಚಿತ್ರ ಮಾಡ್ಬೋದಾಗಿತ್ತು. ಅದಕ್ಕೊಂದು ಹಿನ್ನೆಲೆ ಬೇಕು ಅನ್ನೋ ಕಾರಣಕ್ಕೆ ಎಲೆಕ್ಟ್ರೋ ಕಾಂಪ್ಲೆಕ್ಸನ್ನು ಕೂಡ ಇಟ್ಕೊಂಡ್ವಿ. ಭಾವನಾರು ಅದರಲ್ಲಿ ಅಭಿನಯಿಸಿದರು. ಶೇಷಾದ್ರಿ ಸರಿಂದ ಈ ಅವಕಾಶ ನನಗೆ ಲಭ್ಯ ಆಯಿತು. ಮೊದಲನೇ 2 ದಿನ ತುಂಬಾ ಕಷ್ಟ ಆಯಿತು, ಎಸ್ಪೆಷಲಿ ವಿಮುಕ್ತಿ ಭವನಲ್ಲಿ ಮಾಡ್ಬೇಕಾದ್ರೆ 10,000 ಪ್ರಶ್ನೆ ಬರಕ್ಕೆ ಶುರು ಆಗ್ಬಿಡ್ತು. ನಾವಲ್ಲಿ ಮಾಡ್ತಿದ್ದೆ ಜಾಗ ನೋಡಿದ್ರೆ ಪೀಪಲ್ ಆರ್ ಡೈಯಿಂಗ್ ದೇರ್, ಪಕ್ಕದ ರೂಮಲ್ಲೇ ಉಸಿರು ಬಿಡ್ತಾ ಇದಾರೆ ಜನ, ನಾವು ಅದ್ರ ಪಕ್ಕದ ರೂಮಲ್ಲೇ ಶೂಟ್ ಮಾಡ್ತಾ ಇದೀವಿ.
ನಮ್ಮ ನಾಡಿನ ಶ್ರೇಷ್ಠ ನಿರ್ದೇಶಕರಲ್ಲೊಬ್ಬರಾದಂಥ ಶೇಷಾದ್ರಿ ಅವರು ಬಂದು ನನ್ನ ಮನೇಲಿ ಕತೆ ಹೇಳಿದರು. ಒಬ್ಬ ಕಲಾವಿದನಾಗಿ ಕತೆ ಮನಸ್ಸೊಳಗೆ ಹೊರಟೋಯ್ತು. ಅತ್ಯದ್ಭುತವಾದ ಕತೆ. ಆ ಕತೆ ಹೇಗಿದೆ ಅಂತಂದರೆ, ಇದು ಕೇವಲ ಮನೋರಂಜನಾತ್ಮಕ ಕಥೆ ಅಲ್ಲ, ಮನರಂಜನೆ ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇರುವ ಭಾರತದ ಬೇರಿನ ಕತೆ. ಪಾತ್ರ ನನಗೆ ತೃಪ್ತಿ ಕೊಡೋದಕ್ಕಿಂತ ಮುಖ್ಯವಾಗಿ ನನಗೆ ನಿರ್ದೇಶನ ಮಾಡುವ ವ್ಯಕ್ತಿಗೆ ತೃಪ್ತಿ ಕೊಟ್ಟರೆ ನನಗೆ ತೃಪ್ತಿ ಸಿಕ್ಕಾಗೆ. ಯಾಕಂದರೆ ಇಲ್ಲಿ ಎರಡು ಜನರನ್ನು ತೃಪ್ತಿ ಪಡಿಸಬೇಕಾದಂಥದ್ದು ನನ್ನ ಜವಾಬ್ದಾರಿ. ಮೊದಲನೆಯದಾಗಿ ನನ್ನ ರಾಷ್ಟ್ರದ ಪ್ರಖ್ಯಾತಿ ಪಡೆದಂತಹ ಒಬ್ಬ ರಾಮಚಂದ್ರ ಅನ್ನುವ ಕ್ಯಾಮ್ರಾಮನ್, ಅದೇ ಧಾಟಿಯಲ್ಲಿರುವತಕ್ಕಂಥ ನಮ್ಮ ಕನ್ನಡದ ವಿನೂತನ ನಿರ್ದೇಶಕ ಶೇಷಾದ್ರಿ, ಇವರಿಬ್ಬರನ್ನು ನಾನು ಮೆಚ್ಚಿಸಬೇಕು. ನನಗೆ ಮೇಕಪ್ ಹಾಕಿದಂಥ ಶ್ರೀನಿವಾಸ್ ಮತ್ತು ಆನಂದ್ ಈ ಹುಡುಗರು, ಅವರು ಕೊಟ್ಟ ಮೇಕಪ್ಪು, ಇವರು ಕೊಟ್ಟಂಥ ಪಾತ್ರ, ಅವ್ರು ಹೇಳಿದ ಕತೆ ನಿಮಿತ್ತ ಮಾತ್ರದಲ್ಲಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ. ನಿನ್ನಿನ್ನು ಮುತ್ಕನೇ ಆಗಿಲ್ಲ. ಯು ಲುಕ್ ಸೋ ಯಂಗ್. ಮಂಗ, ಚಿತ್ರದ ಬಗ್ಗೆ ಹೇಳು ಅಂದ್ರೆ ಇದು ನಾನಾ? ಹೌದು. ಇದು ನೀನಾದ್ರೆ ತುಂಟಿ? ಇಂಪಾಸಿಬಲ್. ವೈ ನಾಟ್? ಬರಿ ಇಲ್ಲಿ ನನ್ ಮುಖನ, ಇಲ್ಲಿ ನಿನ್ ಮುಖ. ಓಕೆ, ಗಿವ್ ಮೀ 5 ಮಿನಿಟ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ ಪಾಟೀಲ್ ರೇ. ಸಾರ್ ಇದ್ದಾರಾ? ಹಾ ಇದ್ದಾರೆ. ಇವರು ನವಾ ಅಂತ, ಇರಾನ್ ದೇಶದವರು. ಸಾರ್ ಹತ್ರ ಆಗ್ಲೇ ಫೋನಲ್ಲಿ ಮಾತಾಡಿದ್ದಾರೆ, ಅವ್ರನ್ನ ಭೇಟಿ ಮಾಡ್ಬೇಕಂತೆ. ಹಾ ನವಾ, ಇವರೇ ಮಾಧವಿ ಮೇಡಮ್. ಹಾಯ್. ಹಾಯ್, ಐ ಆಮ್ ನವಾ. ಮಾಧವಿ, ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ಪ್ಲೀಸ್ ಕಮ್ ಇನ್ಸೈಡ್. ಸರ್, ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ಸರ್. ನನಗೆ ನಿಮ್ಮ ಈ ಸ್ಟೈಲ್ ಪೇಂಟಿಂಗ್ ಕಲ್ತ್ಕೋಬೇಕು ಅಂತ ಆಸೆ. ಮಾಧವಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಆದರೆ ನವಾ ಬಂದಿರೋದು ಅವಳಿಗೆ ಇಷ್ಟ ಇಲ್ಲ. ಅದು ಎಕ್ಸ್ಪೆಕ್ಟೆಡೇ ಅಲ್ವಾ? ಇಟ್ಸ್ ಅ ಕೈಂಡ್ ಆಫ್ ಕಾಂಪ್ಲೆಕ್ಸ್. ಬಹಳ ಮುದ್ದಿನಿಂದ ಸಾಕಿದ್ನಲ್ಲೇ ಅದೇ ಮಾಧವಿನ ನೀನು? ನೀನು ಅದೇ ಮಾಧವಿನ? ಹೌದಪ್ಪ, ನಾನೇ ನಿಮ್ಮ ಮುದ್ದಿನ ಮಗಳು ಮಾಧವಿ. ನೋ ನೋ, ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಯಾವುದೇ ರೀತಿಯಲ್ಲೂ ನನ್ನನ್ನು ಹಿಂಬಾಲಿಸಬೇಡ ಅಪ್ಪ. ಅಪ್ಪ ಅಪ್ಪ ಅಪ್ಪ, ಪ್ರೀತಿಯಿಂದ ಸಫರ್ ಆಗೋದು ಅಂದ್ರೆ ಹೀಗೇ ಕಾಣಮ್ಮ. ಅವ್ರನ್ನ ಬಿಟ್ಟು ನನ್ಗೊಂದ್ ಕ್ಷಣನೂ ಇರಕ್ಕಾಗಲ್ಲ. ಏನ್ ಮಾಡ್ಲಿ? ಅತಿ ಸೂಕ್ಷ್ಮವಾಗಿ ಈ ಪ್ರಾಬ್ಲಮ್ನ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಡಿಸ್ಕ್ರೈಬ್ ಮಾಡ್ತಾರೆ ಸೈಕೋಲಜಿಸ್ಟ್. ಇನ್ ಶಾರ್ಟ್ ನೋಡಿಲಿ, ಇದು 4-5 ವರ್ಷದ
ಹೆಣ್ಮಕ್ಳಲ್ಲಿ ಈ ಪ್ರಾಬ್ಲಮ್ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಕೈಂಡ್ ಆಫ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಚೈಲ್ಡ್ ಟುವರ್ಡ್ಸ್ ಹರ್ ಫಾದರ್ ಕಪಲ್ಡ್ ವಿತ್ ಹಾಸ್ಟೈಲ್ ಫೀಲಿಂಗ್ಸ್ ಟುವರ್ಡ್ಸ್ ಹರ್ ಮದರ್. ನೀವಿಲ್ಲಿ ಎರಡು ವಾರದಲ್ಲಿ ಸಾಯಬೇಕು, ಇಲ್ಲವೇ ಜಾಗ ಖಾಲಿ ಮಾಡಬೇಕು. ಮನುಷ್ಯರು ಈ ಲೌಕಿಕ ಬದುಕಿನಿಂದ ಮುಕ್ತಿ ಬಯಸಿ ಸಾಯಲು ಬಂದಲ್ಲಿ ವಾರಣಾಸಿಯ ಈ ಮುಕ್ತಿ ಭವನದಲ್ಲಿ ಉಚಿತವಾಗಿ ಕೋಣೆ ನೀಡಲಾಗುತ್ತದೆ. ಆದರೆ ಅವರು 15 ದಿನದಲ್ಲಿ ಸಾಯಲೇಬೇಕು, ಇಲ್ಲದಿದ್ದಲ್ಲಿ ಕೋಣೆ ಖಾಲಿ ಮಾಡಿ ಹೋಗಬೇಕು. ಎಂಥ ವಿಚಿತ್ರ. ಈಶ್ವರನ ಚಿತ್ರ. ಅಪ್ಪ ಬಿಡಿಸಿರದ ಇದು ನಿಮ್ಮ ಅಪ್ಪನ ಪೇಂಟಿಂಗ್? ಐ ಹ್ಯಾವ್ ನೋ ಡೌಟ್, ನೋ ಡೌಟ್ ಅಟ್ ಆಲ್. ನಾನು ಕಾಶಿಗೆ ಹೋಗ್ತೀನಿ. ತಸ್ವೀರ್ आप इनको जानते हैं क्या? महाराज, तस्वीर द्वारा दिखाए व्यक्ति को आपने देखा तो नहीं? इली किधर? ಹನುಮಾನ್ ಘಾಟ್. ಎಷ್ಟು ದಿನದಿಂದ ಮಹಾರಾಜಿ? ಕಬ್ ದೇಖಾ? ಓ, ನಾವು ಇಲ್ಲಿಗೆ ಬಂದ್ರೆ ಇಲ್ಲದೆ. ನಾವು ಅಂದ್ರೆ ಯಾರು? ನಾನು ನಮ್ಮಮ್ಮ, ನಾವು ರೈಲಲ್ಲಿ ಬಂದ್ವಿ. ನೀವು ಹೇಗೆ ಬಂದ್ರಿ? ನಡ್ಕೊಂಡು ಅಷ್ಟು ದೂರದಿಂದ? ಯಾಕೆ, ದುಡ್ಡು ಇರ್ಲಿಲ್ವಾ? ಅಮ್ಮ, ರಚನಾ ಎಲ್ಲಿ ಹೋಗಿದ್ದೀನಿ ಇಷ್ಟೋ ತನಕ? ಒಬ್ಳೆ ತಾತ ಎಲ್ಲೋದ್ರು. ತಾತನ? ಯಾವ ತಾತ? ನಿಂಗ್ ಗೊತ್ತಿಲ್ವಾ? ಇಲ್ಲ. ಓ, ನೀನ್ ನೋಡೇ ಇಲ್ಲ ಬಿಡು. ರಚನಾ, ಯಾರ್ಯಾರ ಜೊತೆನೂ ಹಂಗೆಲ್ಲ ಮಾತಾಡ್ಬಾರ್ದು ಕಣೆ. ಇಲ್ಲೆಲ್ಲ ಮಕ್ಳನ್ ಕತ್ಕೊಂಡು ಹೋಗೋರು ಇರ್ತಾರೆ. ಅವ್ರು ತುಂಬಾ ಒಳ್ಳೆಯವ್ರಮ್ಮ. ನಾವು ಊರ್ಗ ಹೋಗ್ತಾ ಆ ತಾತನ್ ಕರ್ಕೊಂಡು ಹೋಗೋಣ. ಯಾರದು ತಾತ ತಾತ ಅಂತಿದ್ಯಲ್ಲ? ಇವರೇ ಅಮ್ಮ, ಇವರೇ. ಎಲ್ಲಿ ಭೇಟಿಯಾಗಿದ್ರಿ ಇವ್ರನ್ನ? ಯಾವತ್ತೋ ಊರು ನೆನಪಿಲ್ಲ. ಆದರೆ ಅವರು ಹೇಳಿದ ಮಾತುಗಳು ಚೆನ್ನಾಗಿ ನೆನಪಿದೆಮ್ಮ. ಶಾಸ್ತ್ರಿಗಳೇ, ಆಕಾಶ ಇಲ್ಲ ಅನ್ನೋದಕ್ಕಾಗತ್ತ? ಹಾಗಂತ ಇದೆ ಅಂತ ಅದನ್ನು ಮುಟ್ಟೋಕ್ಕಾಗತ್ತ? ಮನುಷ್ಯನ ಸಂಬಂಧಗಳು ಹೀಗೆ ಇಲ್ಲದನ್ನ ಇದೆ ಅಂತ ಭಾವಿಸ್ಕೊಂಡು ಬದುಕ್ತಾ ಇರ್ತೀವಿ. ಅದಕ್ಕೆ ಈ ನೋವು, ಯಾತನೆ, ಸಂಕಟ, ಕೊನೆಯಿಲ್ಲದ ಹುಡುಕಾಟ. ಮನುಷ್ಯ ಮೀರ್ಬೇಕು. ದೇಶ, ಭಾಷೆ, ಕಾಲ ಎಲ್ಲವನ್ನೂ ಮೀರ್ಬೇಕು.
ನನ್ನಲ್ಲಿ ಬಿಟ್ಬಿಟ್ಟು ಹೊಟ್ಟೋದ್ರು. ಯಾವ ತಾತ? ಅಲ್ಲೋಡು ಸರೇ ಗಪದೇ ಗಪದ ನಿದ ಮರೇ ಗಪದ ಸಾರೇ ಗ ಅವ್ರು ನಂಗೆ ಇದನ್ನು ಕೊಟ್ಟೋದ್ರು. ಗರೆ ಗರೆ ಗಸಾಧ ಗರೆ ಗರೆ ಗಸ ಗರೆ ಗರೆ ಗಸಾಧ ಗರೆ ಗರೆ ಗಸ ಅವ್ರು ಮತ್ತೆ ಸಿಗಲ್ವಂತ. ಮತ್ತೆ ಎಸ್ ರಾಮಚಂದ್ರ ಅವ್ರನ್ನ ಮತ್ತೆ ಅಲ್ಲೇ ಕರ್ಕೊಂಡು ಬಂದೆ. ಎಸ್ ರಾಮಚಂದ್ರ ತುಂಬ ಪ್ರಯೋಗಗಳನ್ನ ಚಿತ್ರದಲ್ಲಿ ಮಾಡಿದ್ರು. ಬೆಳಕೇ ಇಲ್ದಲೆ, ಅಂದರೆ ನಾವು ಲೈಟ್ಸ್ನ ಬಳಸ್ತೀವಲ್ಲ, ಆರ್ಟಿಫಿಷಿಯಲ್ ಲೈಟ್ಸ್ನ ಬಳಸಿ ಅದನ್ನು ಬಳಸದೆ ಚಿತ್ರೀಕರಣವನ್ನು ಸಾಕಷ್ಟು ಇಂಡೋರಲ್ಲಿ ಮಾಡಿದ್ವಿ ನಾವು. ಅದು ಪ್ರಾಯಶಃ ರಾಮಚಂದ್ರ ಅವರ ಸಹಕಾರದಿಂದ ಆಗಿದ್ದು. ಹಾಗಾಗಿ ಅವರು ಕೆಲಸ ತುಂಬ ಚೆನ್ನಾಗಿತ್ತು ಆ ಚಿತ್ರದಲ್ಲಿ. ಕಾಶಿಯನ್ನು ತೋರಿಸಿದ್ವಿ, ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಬಗ್ಗೆ ಹೇಳಿದ್ರಿ. ಕನ್ನಡದ ಮಟ್ಟಿಗೆ ಒಂದು ವಿಶಿಷ್ಟವಾದ ವಸ್ತುವನ್ನು ಉಳ್ಳಂಥ ಚಿತ್ರ ವಿಮುಕ್ತಿ. ಇದು ಕೂಡ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆಯೋದ್ರ ಜೊತೆಗೆ ನನ್ನ ಐದೂ ಚಿತ್ರಗಳು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ನನಗೆ ಸಂತೋಷದ ವಿಚಾರ. ಸರ್ವೋತ್ತಮ ಕನ್ನಡ ಫೀಚರ್ ಫಿಲ್ಮ್ ವಿಮುಕ್ತಿ ನಿರ್ಮಾತ ನವ್ಯ ಚಿತ್ರ ಕ್ರಿಯೇಷನ್ ಪುರಸ್ಕಾರ ಪ್ರಾಪ್ತ ಕರೆಂಗೆ ಪ್ರದೀಪ್ ಗೋಳ್ಖಿಂಡಿ, ನಿರ್ದೇಶಕ ಪಿ ಶೇಷಾದ್ರಿ, ಇನ್ ದೋನೋ ಕೋ ಹಿ ರಜತ ಕಮಲ್ ಔರ್ 1,00,000 ರೂಪಾಯಿ ನಗದ್. ಫಾರ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಫ್ಯಾಮಿಲಿ ಟೈಸ್.